ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ 5 ವರ್ಷ ಆಡಳಿತವನ್ನ ಕಂಪ್ಲೀಟ್ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಮುಂದಿನ ಚುನಾವಣೆ ಇದೆ ಹಾಗಾದ್ರೆ ಇನ್ನೆಲ್ಲಿ ವರುಣನ ಗೊತ್ತಿಲ್ಲ ಆದರೆ ತೀವ್ರ ಕುತೂಹಲವಂತು ವಿಪಕ್ಷ ನಾಯಕರ ರಾಜಕೀಯ ನಡೆ ಕೆರಳಿಸಿದೆ ಕೋಲಾರ ಬಿಟ್ಟು ಸ್ವಕ್ಷೇತ್ರ ವರುಣದಿಂದಲೇ ಸ್ಪರ್ಧೆ ಮಾಡೋದಕ್ಕೇನಾದರೂ ಸಿದ್ದರಾಮಯ್ಯರವರು ಮುಂದಾಗ್ತಾ ಇದ್ದಾರಾ ಹೈಕಮಾಂಡ್ ಕೊಟ್ಟ ಸಲಹೆಯನ್ನ ಸಿದ್ದರಾಮಯ್ಯ ಪಾಲಿಸಬಹುದಾ ಸಿದ್ದರಾಮಯ್ಯ ಕ್ಷೇತ್ರ ಪರಿಯತನೆಯ ಬಗ್ಗೆ ಸ್ವಕ್ಷೇತ್ರದ ಜನರು ಏನಂತಾರೆ ಸಿದ್ದರಾಮಯ್ಯ ಬರಲಿ ಅಂತಾರಾ ಬೇಡ ಅಂತಾರಾ ಸಿದ್ದರಾಮಯ್ಯ ತವರು ಬಿಟ್ಟು ಬೇರೆ ಯಾ ಕ್ಷೇತ್ರ ನೋಡಬೇಕು ಬೇರೆ ಬೇರೆ ಕ್ಷೇತ್ರಗಳನ್ನು ಯಾಕೆ ನೋಡಬೇಕು ವರುಣ ಕ್ಷೇತ್ರಕ್ಕೆ ಬರಲಿ ನಾವೇ ಗೆಲ್ಲಿಸ್ಕೊಡ್ತೀವಿ ಅಂತಿದ್ದಾರೆ ಅಲ್ಲಿನ ಮತದಾರ ಬಂಧುಗಳು ಸಿದ್ದರಾಮಯ್ಯ ವರುಣಕ್ಕೆ ಬರಲಿ ಯತೀಂದ್ರ ಚಾಮುಂಡೇಶ್ವರಿಗೆ ಹೋಗಲಿ ಅಂತ ಹೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ವರುಣ ಕ್ಷೇತ್ರದ ಮತದಾರರು ಮನವಿ ಮಾಡಿ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬನ್ನಿ ಇಲ್ಲಿ ತವರ ಕ್ಷೇತ್ರಕ್ಕೆ ಬನ್ನಿ ನಿಮ್ಮನ್ನ ನಾವು ಗೆಲ್ಲಿಸ್ಕೊಡ್ತೀವಿ ಅಂತ ಅವರ ಕ್ಷೇತ್ರದ ಮತದಾರರು ಮಾತನಾಡಿದ್ದಾರೆ ಇನ್ನು ಹಾಲಿ ಶಾಸಕರು ಸಿದ್ದರಾಮಯ್ಯವರ ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನ ಚಾಮರಾಜಪೇಟೆ ಚಾಮರಾಜನಗರ ಕಳಿಸಬಿಡಿ ಸಾರಿ ಚಾಮುಂಡೇಶ್ವರಿ ಕಳಿಸಬಿಡಿ ಚಾಮುಂಡೇಶ್ವರಿ ಅವರು ಸ್ಪರ್ಧೆ ಮಾಡಲಿ ಅಂತ ಇದೇ ಮತದಾರರು ಕೇಳಿಕೊಳ್ಳುತ್ತಾ ಇದ್ದಾರೆ ಒಟ್ಟಾರೆ ಸಿದ್ದರಾಮಯ್ಯ ಸ್ವಕ್ಷೇತ್ರ ಅವರ ತವರು ಕ್ಷೇತ್ರಕ್ಕೆ ಬಂದ್ರೆ ಅಲ್ಲಿ ಜಯ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಆ ಕ್ಷೇತ್ರದ ಮತದಾರರಿದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಿ ವರುಣಾ ಕ್ಷೇತ್ರದ ಮತದಾರರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ ಮತದಾರರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ವರುಣ ವಿಧಾನಸಭಾ ಕ್ಷೇತ್ರ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಅತ್ಯಂತ ಸೇಫ್ ಅನ್ನ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವರುಣ ವಿಧಾನಸಭಾ ಕ್ಷೇತ್ರದಿಂದಲೇ ನೀವು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದೆ ಆದರೆ ಸಿದ್ದರಾಮಯ್ಯ ಅವರು ಎಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಕೂಡ ಇನ್ನೂ ಖಚಿತಪಡಿಸಿಲ್ಲ ಹಾಗಿದ್ರೆ ವರುಣ ವಿಧಾನಸಭಾ ಕ್ಷೇತ್ರ ಯಾಕೆ ಸಿದ್ದರಾಮಯ್ಯ ಅವರಿಗೆ ಸೇಫ್ ಅನ್ನೋದನ್ನ ನಾನು ವಿವರಿಸ್ತಾ ಹೋಗ್ತೇನೆ ನಾನು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕಿದ್ದೇನೆ ಮೇಗಲಾಪುರದಲ್ಲಿ ಇದ್ದೇನೆ ಸದ್ಯಕ್ಕೆ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರತಕ್ಕಂತದ್ದು ಇದು ಸಿದ್ದರಾಮಯ್ಯ ಅವರ ಊರು ಸಿದ್ದರಾಮನುಂಡಿಗೆ ಹೋಗತಕ್ಕಂತ ರಸ್ತೆ ವರುಣ ವಿಧಾನಸಭಾ ಕ್ಷೇತ್ರ 2008 ರಲ್ಲಿ ರಚನೆಯಾದಂತ ಈ ಒಂದು ವರುಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿ 2008 ರಿಂದಲೂ ಕೂಡ ಇಲ್ಲಿ ಬೇರೂರಿರತಕ್ಕಂತದ್ದು ಈ ಬಾರಿ ಒಂದು ಬಾರಿಯೂ ಕೂಡ ಜೆಡಿಎಸ್ ಆಗಲಿ ಬಿಜೆಪಿ ಆಗಲಿ ಇಲ್ಲಿ ಖಾತೆಯನ್ನು ತೆರೆಯದೇ ಇರೋದು ಕೂಡ ಮತ್ತೊಂದು ವಿಶೇಷ 2008 ರಲ್ಲಿ ರಚನೆಯಾದಂತಹ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪರ್ಧೆ ಮಾಡಿ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದರು 2013 ರಲ್ಲಿ ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಗದ್ದುಗೆಯನ್ನು ಇರೋದಕ್ಕೆ ಸಾಥ್ ನೀಡಿದ್ದು ಇದೇ ವರುಣ ವಿಧಾನಸಭಾ ಕ್ಷೇತ್ರ ಇದೀಗ ಕೋಲಾರ ಅದಾದ ಬಳಿಕ 2013 ರ ಬಳಿಕ ಬಾದಾಮಿಯಲ್ಲಿ ಸ್ಪರ್ಧೆಯನ್ನು ಮಾಡಿ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿಯಲ್ಲಿ ಪರಾಭವಗೊಂಡು ಬಾದಾಮಿಯಲ್ಲಿ ಗೆದ್ದಿದ್ದರು ಅದಾದ ಬಳಿಕ ಈಗ ಮತ್ತೆ 2023 ರ ಸಾಲಿನ ಚುನಾವಣೆ ಬರ್ತಾ ಇದೆ ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಸ್ಪರ್ಧೆಯನ್ನು ಮಾಡ್ತೇನೆ ಹೈಕಮಾಂಡ್ ಏನು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಅಂತೇಳಿ ಹೈಕಮಾಂಡ್ ಮೇಲೆ ಹೊತ್ತಾಕಿದ್ರು ಆದರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಸೇಫ್ ಅಲ್ಲ ಅಂತೇಳಿ ಒಂದು ಕಿವಿ ಮಾತನ್ನು ಹೇಳಿದ ಪರಿಣಾಮ ಮತ್ತೆ ವಾಪಸ್ ನೀವು ತಮ್ಮ ವರುಣ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿಯೇ ನೀವು ನಿಲ್ಲಬೇಕು ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಇಲ್ಲಿನ ಮತದಾರರು ಏನಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರ ಸ್ಪರ್ಧೆಗೆ ಇಲ್ಲಿನ ಮತದಾರರ ಅಭಿಪ್ರಾಯ ಏನು ಇಲ್ಲಿನ ಮತದಾರನ ಕೇಳಿ ತಿಳ್ಕೊಳ್ಳೋಣ ಸರಿಗ ಇಲ್ಲಿ ಸಿದ್ದರಾಮಯ್ಯ ಅವರು 2023 ರ ಚುನಾವಣೆಗೆ ವಾಪಸ್ ತಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಅಂತೇಳಿ ಗೊತ್ತಾಗ್ತದೆ ಏನು ಹೇಳ್ತಾರೆ ಸರ್ ಗೆಲ್ತಾರೆ ಸರ್ ಇಲ್ಲಿ ಬಂದು ಸೂರ ಗೆಲ್ತಾರೆ ಗೆದ್ದೇ ಗೆಲ್ತಾರೆ ಸರ್ ಮಾಡಿದ್ರೆ ಒಳ್ಳೇದು ಮಾಡಿದ್ದಾರೆ ಗೆದ್ದೇ ಗೆಲ್ತಾರೆ ಸರ್ ಗೆಲ್ಲಿಸ್ಲೇಬೇಕು ಸರ್ ಗೆದ್ದೇ ಗೆಲ್ತಾರೆ ಸರ್ ಸೂರ ಹೇಳಬಲ್ಲಿ ಇಲ್ಲಿ ಮಾತ್ರ ಈ ಕ್ಷೇತ್ರದಲ್ಲಿ ನಾ ಇನ್ನೊಂದು ಹೇಳಲ್ಲ ರೀ ವರ್ಣ ಕ್ಷೇತ್ರದಲ್ಲಿ ಶೂರಾಗಿ ಗೆಲ್ತಾರೆ ಅದು ಮಾತ್ರ ಹೇಳಬಲ್ಲಿ ನೀವು ನೀವೇನು ಹೇಳಿದ್ರೆ ಯಜಮಾನ್ರೆ ನಮ್ಮದು ಅತ್ತವಳಿಂದ ಹೇಳಿ ಅವ್ರು ಬೇಕಲೇಬೇಕು ಅಂತ ನಾವು ಗೆಲ್ಲಿಸೇ ಗೆಲ್ಲಿಸ್ತೀವಿ ಹೇಳಿ ಅವರು ಕೋಲಾರಕ್ಕೆ ಏನು ಹೋಗೋದು ಬೇಡ ನಮ್ಮ ಚಾಮುಂಡಿ ಶಾಸ್ತ್ರಕ್ಕೆ ಬರಬೇಕು ಅಂತ ಕೇಳ್ಕೊತೀವಿ ರೀ ವರ್ಣಕ್ಕೆ ವರ್ಣ ತಾಲೂಕಿಗೆ ಬರಬೇಕು ಅಂತ ನಾವು ಕೋಲಾರ ಹೋದ್ರು ಸ ನಮಗೆ ಅದಕ್ಕಿಂತ ಅಭಿಮಾನ ಇಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಸರ್ ನೋಡಿ ಯಾಕಂದ್ರೆ ನಮ್ಗೆ ಅವರು ಆತಳಿಂದ ನಮ್ಗೆ ಒಂಥರ ಅಭಿಮಾನ ಇದ್ದಂಗೆ ನಮಗೆ ಏನೇ ಮಾಡಲಿ ಮಾಡದೆ ಹೋಗ್ಲಿ
ನಮ್ಗೆ ಅವ್ರ ಮಾತ್ರ ನಾವು ಗೆಲ್ಲಲೇಬೇಕು ಅಂತ ನಮ್ಮ ಚಾಲೆಂಜ್. ಮಾಡೋದೇನು ಅವ್ರಿಗೆ ಸಿದ್ದರಾಮಯ್ಯರಿಗೆ ಒಟ್ಟು ಕೊಡ್ತೀವಿ, ನಮ್ಗೆ ಅನುಕೂಲ ಮಾಡಾರ, ಪ್ರತಿಯೊಂದು ಗಂಗಾ ಕಲ್ಯಾಣ ಬಾವಿಗಳು ಕೊಟ್ಟಾರ, ಪ್ರತಿಯೊಂದು ತೊಂದರೆ ಇದ್ದಾಗಿ ಮಾಡಾರ. ನಮ್ಮ ಏರಿಯಾ ಆ ಪುಣ್ಯಾತಮ್ ಬಂದರೆ ನಮಗೆ ಸಹಾಯ ಮಾಡ್ತಾನೆ, ಏನು ತೊಂದರೆ ಇಲ್ಲ, ಎಲ್ಲ ಅವನಿಗೆ ಓಟ್ ಕೊಡ್ತೀವಿ. ಅವ್ರ ಮಗ ಅವನು ಮಾಡಾರ. ನೀವೇನು ಹೇಳ್ತೀರ ಸರ್? ಸರ್, ನಮ್ಮ ಅನಿಸಿಕೆ ಈ ನಮ್ಮ ಸಾಹೇಬರು ನಮ್ಮ ವರ್ಣಾ ಕ್ಷೇತ್ರಕ್ಕೆ ಬಂದರೆ ಚಂದ, ವರ್ಣಾ ಕ್ಷೇತ್ರಕ್ಕೆ ಬಂದರೆ ಚಂದ. 2013ರಲ್ಲಿ 50,000 ರೀಡಿಂಗ್ ತಗೊಂಡು ವರ್ಣಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಇವಾಗ ವರ್ಣಾ ಕ್ಷೇತ್ರಕ್ಕೆ ಬಂದರೆ ಚಂದ, ಮಗನೇ ಬೇಕಾದ್ರೆ ಚಾಮುಂಡಿಗೆ ಹಾಕಿಸ್ಬಿಟ್ಟು ವರ್ಣಾ ಕ್ಷೇತ್ರಕ್ಕೆ ಬರಲಿ, ಸಾಲಿಡಾಗಿ ಬರ್ತಾರೆ. ಕೋಲಾರದಲ್ಲಿ ನಾವು ಹೇಳೋಕ್ಕಾಗಲ್ಲ. ಏನು ಗೊತ್ತಾ ಸರ್, ಒಂದು 500,000 ರೀಡಿಂಗಲ್ಲಿ ಗೆಲ್ಬೋದು ಅಷ್ಟೇ, ಅತಿ ರೀಡಿಂಗಲ್ಲಿ ಗೆಲ್ಲೋಕ್ಕಾಗಲ್ಲ. ನಮ್ಮ ವರ್ಣಾ ಕ್ಷೇತ್ರಕ್ಕೆ ಬರಲಿ, 50,000 60,000 ರೀಡಿಂಗಲ್ಲಿ ಗೆಲ್ಲಿಸ್ತೀವಿ ನಾವು. ನೀವೇನು ಹೇಳ್ತೀರಿ ಸರ್? ಒಳ್ಳೆ ಸೌಲಭ್ಯ ಮಾಡ್ರ ಸರ್, ಹಾಗೇ ಐತಾರೆ ಸರ್, ಸರ್ ಬಂದೇ ಬರ್ತಾರೆ ಸರ್, ಗೆದ್ದೆ ಗೆಲ್ತಾರೆ ಸರ್. ಮೊದಲು ಕೋಲಾರಕ್ಕೆ ಹೋಗ್ಬಿಟ್ಟಿದ್ರಲ್ಲ ಅದೇ ಸರ್ ಬೇಜಾರ. ಕೋಲಾರಕ್ಕೆ ಹೋಗಿ ಒಟಲಿ ನಮ್ಮ ವರ್ಣಾ ಕ್ಷೇತ್ರ ಬಂದರೆ ಗೆದ್ದೆ ಗೆಲ್ತಾರೆ ಸರ್. ನೀವೇನು ಹೇಳ್ತೀರ, ಈಗ ಸಿದ್ದರಾಮಯ್ಯ ಅವರು ಇಲ್ಲಿಗೆ ವಾಪಸ್ ಕೋಲಾರದಿಂದ ಸಿದ್ದರಾಮಯ್ಯ ಅವರು ತಮ್ಮ ಚೌರ ಕ್ಷೇತ್ರಕ್ಕೆ ಬರ್ತಾರೆ ಅಂತೇಳಿ ಮಾಹಿತಿ ಇದೆ, ಏನು ಹೇಳ್ತೀರ ನೀವು ಅಭಿಪ್ರಾಯ ಏನು? ಖುಷಿ ಆಗುತ್ತೆ, ಬರಲಿ, ಬಂದರೆ ಗೆಲ್ತಾರೆ. ಜನಪರ ಕೆಲಸಗಳನ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಸಿ ಎಂ ಆಗಿದ್ದಾಗಲೂ ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಹಾಗಾಗಿ ಗೆಲ್ತಾರೆ ಅಷ್ಟೇ, ಗೆಲ್ತಾರೆ ಖಂಡಿತ. ನಾವೆಲ್ಲ ಅವ್ರಿಗೆ ಹಾಕೋದು, ಹ್ಞೂ ಸಿದ್ದರಾಮಯ್ಯ ನಮ್ಮದು, ಸಿದ್ದರಾಮಯ್ಯ ಸಿದ್ದರಾಮಯ್ಯನುಂಡೆಯವರೇನು, ಹ್ಞೂ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ನಾವು ಅಭಿವೃದ್ಧಿ ಕಾರ್ಯ ನೋಡೇ ಓಟ್ ಹಾಕೋದು ಅಷ್ಟೇ, ವ್ಯಕ್ತಿ ನೋಡೇ ಹಾಕಲ್ಲ, ಪಕ್ಷನೂ ನೋಡಿ ಹಾಕಲ್ಲ, ಯಾವುದೇ ಧರ್ಮದ ಬಗ್ಗೆನೂ ಹಾಕಲ್ಲ. ಒಟ್ಟಲ್ಲಿ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ಹಾಕ್ತೀವಿ. ಇದಿಷ್ಟು ವರ್ಣಾ ವಿಧಾನಸಭಾ ಕ್ಷೇತ್ರದ ಜನರ ಮಾತು. ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು ನಮ್ಮ ತವರಿನವರೇ, ಬೇರೆ ಕೋಲಾರಕ್ಕೆ ಹೋದರೆ ಅವ್ರಿಗೆ ಕಷ್ಟ ಆಗುತ್ತೆ, ಅವರು ತಮ್ಮ ತವರಲ್ಲೇ ಬಂದು ವಾಪಸ್ ನಿಂತರೆ ನಾವು ಅಧಿಕ ಲೀಡಲ್ಲಿ ಗೆಲ್ಲಿಸ್ತೇವೆ, ವಾಪಸ್ಸು ಸಿದ್ದರಾಮಯ್ಯ ಅವರು ನಮ್ಮ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ, ಜನರಿಗೆ ಸೇವೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಯಾವಾಗಲೂ ಮುಂದು ಹೀಗಾಗಿ ಈ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಬೇಕು ಅನ್ನೋದು ಒತ್ತಾಯ ಇಲ್ಲಿನ ಜನರದ್ದು. ಕ್ಯಾಮ್ರಾಮನ್ ಧನಂಜಯ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು. ಫ್ರೀಡಮ್ ಆಪಲ್ ಕಲಿತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.